ವಿಶೇಷವಾಗಿ ನಮ್ಮ ತಾಯಂದಿರು ಸಹೋದರಿಯರಿಗೆ ಈ ಸಂದರ್ಭದಲ್ಲಿ ತಾವು ಇಂಥ ಬಿಸಿಲಿನಲ್ಲೂ ಈ ಒಂದು ಕಾರ್ಯಕ್ರಮದಲ್ಲಿ 2 ಕಿಲೋಮೀಟ್ರು ಇವತ್ತು ನಡೆದಿರತಕ್ಕಂಥದ್ದೇನಿದೆ, ನಿಮ್ಮಗಳ ಬದುಕು ಹಳ್ಳಿಯಲ್ಲಿ ಈ ಒಂದು ಉತ್ತರ ಕರ್ನಾಟಕದ ಭಾಗದಲ್ಲಿ ನೀವು ಯಾವ ರೀತಿಯ ಒಂದು ಬಡತನದ ಬದುಕನ್ನು ನಿಮ್ಮ ಜೀವನವನ್ನು ನಿರ್ವಹಣೆ ಮಾಡ್ತಾ ಇದ್ದೀರಿ, ಇವತ್ತು ನಿಮ್ಮ ಹಳ್ಳಿಗಳ ಪರಿಸ್ಥಿತಿ ಏನು, ಇದೆಲ್ಲವನ್ನು ನಾನು ಸೂಕ್ಷ್ಮವಾಗಿ ಗಮನಿಸಿದ್ದೇನೆ. ಇವತ್ತು ಕಳೆದ ಕೋವಿಡ್ನ ಅನಾಹುತಗಳಾದಾಗ ಕಳೆದ 3 ವರ್ಷದ ಮಳೆಗಳು ನಿರಂತರವಾಗಿ ಒಂದು ಅನಾಹುತಗಳೇನಾಗಿದೆ, ಹಲವಾರು ಹಳ್ಳಿಗಳು ಜಲಾವೃತವಾದವು, ಮಣ್ಣಿನ ಗೋಡೆಯ ಮನೆಗಳನ್ನು ಇವತ್ತು ನಾವು ಬಿದ್ದಿರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೇವೆ. ಸುಮಾರು 2.25 ಲಕ್ಷ ಮನೆಗಳು ಬಿದ್ದೋಗಿದ್ದಾವೆ ಈ ರಾಜ್ಯದಲ್ಲಿ. ಅದರಲ್ಲೂ ವಿಶೇಷವಾಗಿ ಬಿಜಾಪುರ, ಬಾಗಲಕೋಟೆ, ಬೆಳಗಾವಿ ಭಾಗದ ಮನೆಗಳು ಬಿದ್ದಿರ್ತಕ್ಕಂಥದ್ದೇನಿದೆ. ಇಂಥ ಒಂದು ಕಷ್ಟದ ಬದುಕುಗಳಿದ್ದರೂ ಈಗಿನ ಒಂದು ರಾಷ್ಟ್ರೀಯ ಪಕ್ಷಗಳಾಗಿರ್ತಕ್ಕಂಥ ಕಾಂಗ್ರೆಸ್ಸು ಮತ್ತು BJP ಪಕ್ಷಗಳು ಬಡವರ ಕಷ್ಟಕ್ಕೆ ಇವತ್ತು ಏನು ಕಾರ್ಯಕ್ರಮವನ್ನು ಕೊಡಬೇಕು ಕೊಡಲಿಕ್ಕೆ ಇವತ್ತು ಅವರಿಗೆ ಆಸಕ್ತಿ ಇಲ್ಲ. ಇವತ್ತು ಈ ಪಂಚರತ್ನ ಯೋಜನೆಗಳನ್ನು ಈ ರಾಜ್ಯದಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ಬಲದಿಂದ ಜನತಾದಳದ ಸರ್ಕಾರ ಅಧಿಕಾರಕ್ಕೆ ಬಂದರೆ ಇವತ್ತು ಈ 5 ಕಾರ್ಯಕ್ರಮಗಳ ಮುಖಾಂತರ ಈ ರಾಜ್ಯದ ಪ್ರತಿ ಕುಟುಂಬಗಳ ನೆಮ್ಮದಿಯ ಬದುಕಿಗೆ ಈ ಒಂದು ಕಾರ್ಯಕ್ರಮಗಳು ಅತ್ಯಂತ ಉಪಯುಕ್ತವಾಗ್ತಕ್ಕಂಥ ಕಾರ್ಯಕ್ರಮಗಳು ಅನ್ನೋದನ್ನು ಮೊದಲು ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತಾ ಇದ್ದೇನೆ. ವಿಶೇಷವಾಗಿ 5 ಕಾರ್ಯಕ್ರಮದ ಉದ್ದೇಶ ಈ ರಾಜ್ಯದ ಯಾವುದೇ ಬಡ ಕುಟುಂಬದಲ್ಲಿ ವಿದ್ಯೆಯನ್ನು ಕಲಿಯಬೇಕಾದರೆ ನಿಮ್ಮ ಮಕ್ಕಳ ಶಿಕ್ಷಣಕ್ಕೆ ಯಾವುದೇ ರೀತಿಯ ನೀವು ಸಾಲಗಳನ್ನು ಮಾಡದೆ ಸರ್ಕಾರದ ವತಿಯಿಂದಲೇ ಪ್ರತಿಯೊಂದು ಗ್ರಾಮ ಪಂಚಾಯಿತಿ ಕೇಂದ್ರಗಳಲ್ಲಿ ಈ ಒಂದು ನಮ್ಮ ಸರ್ಕಾರ ಬಂದ ಮರುಗಳಿಗೆ ಎಲ್ಲ ಒಂದು ಗ್ರಾಮ ಪಂಚಾಯಿತಿ ಕೇಂದ್ರಗಳಲ್ಲಿ LKGಯಿಂದ ಪ್ರಾರಂಭ ಆಗಿ 12ನೇ ತರಗತಿಯವರೆಗೆ ನಿಮಗೆ ಉಚಿತವಾದಂಥ ಅತ್ಯುತ್ತಮವಾದಂಥ ಶಿಕ್ಷಣವನ್ನು ಈ ರಾಜ್ಯದಲ್ಲಿ ನಮ್ಮ ಹಳ್ಳಿಯ ಮಕ್ಕಳು, ನಮ್ಮ ರೈತರ ಮಕ್ಕಳು, ಬಡವರ ಮಕ್ಕಳು ಇವತ್ತು ಉತ್ತಮವಾದಂಥ ವಿದ್ಯೆಯನ್ನು ಕಲಿಯಲಿಕ್ಕೆ ಎಲ್ಲ ರೀತಿಯ ಇವತ್ತು ಸೌಲಭ್ಯಗಳನ್ನು ಸರ್ಕಾರದ ವತಿಯಿಂದ ಕೊಡ್ತಕ್ಕಂಥ ಮೊದಲನೇ ಕಾರ್ಯಕ್ರಮ. ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ರೈತರು ಕಬ್ಬನ್ನು ಮಾರಾಟ ಮಾಡೋಕ್ಕಾಗಿರಲಿಲ್ಲ 2006ನೇ ಇಸ್ವಿ. ಆ ಸಂದರ್ಭದಲ್ಲಿ ಕಾರ್ಖಾನೆ ಮಾಲೀಕರು ಕಬ್ಬನ್ನು ಕೊಂಡ್ಕೊಳ್ಳಿಕ್ಕೆ ತಯಾರಾಗಿರಲಿಲ್ಲ, ಹೊಲದಲ್ಲಿ ಕಬ್ಬು ಒಣಗಿತ್ತು. ಅದನ್ನು ನಾನು ಗಮನಿಸಿ 238 ಕೋಟಿ ಹಣವನ್ನು ಬಿಡುಗಡೆ ಮಾಡಿ ಕಬ್ಬಿನ ಬೆಳೆದಂಥ ರೈತರಿಗೆ ಹೆಕ್ಟರ್ಗೆ 25,000 ರೂಪಾಯಿಗಳನ್ನು ಸಬ್ಸಿಡಿ ರೂಪದಲ್ಲಿ ಕೊಟ್ಟಂಥದ್ದು ಅದು ಒಂದು ಇತಿಹಾಸ. ಅದಷ್ಟೇ ಅಲ್ಲ, ನಮ್ಮ ನಾಡಿನ ಹೆಣ್ಣು ಮಕ್ಕಳು ಈ ರಾಜ್ಯದಲ್ಲಿ ಸಾರಾಯಿ ನಿಲ್ಲಿಸಬೇಕು ಅಂದರು. ನಮ್ಮ ಹಳ್ಳಿಗಳಲ್ಲಿ ಸಾರಾಯಿ ಮಾರಾಟ ಮಾಡಿ ನಮ್ಮ ಕುಟುಂಬದ ಒಂದು ಹಲವಾರು ರೀತಿಯ ಸಮಸ್ಯೆಗಳನ್ನು ಇವತ್ತು ಅನುಭವಿಸ್ತಾ ಇದ್ದೇವೆ. ಸಾರಾಯಿ ನಿಲ್ಲಿಸಿ ಅಂತ ನಮ್ಮ ತಾಯಂದಿರು ನನ್ನ ಗಮನಕ್ಕೆ ತಂದದ್ದೇನಿದೆ, 2006ನೇ ಇಸ್ವಿ ರಾಜ್ಯದಲ್ಲಿ ಸಾರಾಯಿಯನ್ನು ಹಳ್ಳಿಗಳಲ್ಲಿ ಮಾರೋದನ್ನು ನಿಷೇಧ ಮಾಡಿದ್ದೆ. ಅದರ ಜೊತೆಗೆ ಲಾಟ್ರಿಯ ವ್ಯಾಮೋಹಕ್ಕೆ ಒಳಗಾಗಿ ಹಲವಾರು ಕುಟುಂಬದಲ್ಲಿ ಸಾಲಗಳನ್ನು ಮಾಡ್ತಾ ಇದ್ದಂಥ ಪರಿಸ್ಥಿತಿಗಳ ಹಿನ್ನೆಲೆಯಲ್ಲಿ ನಮ್ಮ ಹಳ್ಳಿಯಲ್ಲಿ ಯಾವುದೇ ಕಾರಣಕ್ಕೂ ಸಾಲಗಾರರಾಗಬಾರದು ಅಂತ ಲಾಟ್ರಿಯನ್ನು ಈ ರಾಜ್ಯದಲ್ಲಿ ಸಂಪೂರ್ಣ ನಿಷೇಧ ಮಾಡಿದಂಥದ್ದು. ಹೀಗೆ 10 ಹಲವಾರು ಕಾರ್ಯಕ್ರಮಗಳನ್ನು ಕೊಟ್ಟಂಥದ್ದೇನಿದೆ, ವಿಶೇಷವಾಗಿ ನಮ್ಮ ಹಳ್ಳಿಯ ಹೆಣ್ಣು ಮಕ್ಕಳು ಶಾಲೆಗಳಿಗೆ ಬರಬೇಕು ಅಂತೇಳಿ ಪ್ರೋತ್ಸಾಹ ಕೊಡಬೇಕು ಅಂತೇಳಿ ಮಕ್ಕಳಿಗೆ ಸೈಕಲ್ ಕೊಡ್ತಕ್ಕಂಥ ಕಾರ್ಯಕ್ರಮ ತಂದು ಈಗ BJP ಸರ್ಕಾರದಲ್ಲಿ 2 ವರ್ಷದಿಂದ ಸೈಕಲ್ಗಳನ್ನು ಕೊಡ್ತಾ ಇಲ್ಲ, ನಿಲ್ಲಿಸಿದ್ದಾರೆ. ಇದು BJPಯ ಜನಪರವಾದಂಥ ಕಾರ್ಯಕ್ರಮ. ಅದರ ಜೊತೆಯಲ್ಲಿ ನಮ್ಮ ಯುವಕರಿಗೆ, ನಮ್ಮ ಸಹೋದರಿಯರಿಗೆ ಸ್ವಾವಲಂಬಿಗಳಾಗಿ ಯಾವ ರೀತಿಯ ಒಂದು ಉದ್ಯೋಗದ ಮುಖಾಂತರ ನಿಮ್ಮ ಕುಟುಂಬದ ನಿರ್ವಹಣೆಯನ್ನು ಮಾಡಬೇಕಾಗ್ತದೆ. ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಗುಡಿ ಕೈಗಾರಿಕೆಗಳನ್ನು, ಹೈನುಗಾರಿಕೆಯನ್ನು ಇವತ್ತು ಹಲವಾರು ರೀತಿಯ ಒಂದು ಯೋಜನೆಗಳನ್ನು ಈ ರಾಜ್ಯದಲ್ಲಿ ಜಾರಿಗೆ ತಂದು ಪರಿಣಾಮಕಾರಿಯಾಗಿ ಅದಕ್ಕೆ ಎಲ್ಲ ರೀತಿಯ ಸವಲತ್ತುಗಳನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ. ಯಾರಿಗೆ ಮನೆಗಳಿಲ್ಲ, ನಿವೇಶನ ಇಲ್ಲ, ಎಲ್ಲರಿಗೂ ಮನೆಗಳನ್ನು ಕಟ್ಟತಕ್ಕಂಥ ಮತ್ತೊಂದು 5ನೇ ಕಾರ್ಯಕ್ರಮ. ಇದರ ಜೊತೆಯಲ್ಲಿ ಈ ರಾಜ್ಯದಲ್ಲಿರ್ತಕ್ಕಂಥ 65 ವರ್ಷ ಮೇಲ್ಪಟ್ಟಿರ್ತಕ್ಕಂಥ ಈ ನಾಡಿನ ತಂದೆ ತಾಯಂದಿರು ಯಾರಿದ್ದಾರೆ, ಯಾವುದೇ ಕುಟುಂಬದಲ್ಲಿದ್ದರೂ ಅವರಿಗೆ ತಿಂಗಳಿಗೆ ಕೊನೆಯ ದಿನಗಳಲ್ಲಿ ನೆಮ್ಮದಿಯ ಬದುಕಿಗೆ 5,000 ರೂಪಾಯಿಗಳನ್ನು ಆ ಹಿರಿಯ ತಂದೆ ತಾಯಂದರಿಗೆ ಕೊಡ್ತಕ್ಕಂಥ ಒಂದು
ಪ್ರಮುಖವಾದ ಕಾರ್ಯಕ್ರಮ ಮತ್ತು ವಿಧವೆಯರಿಗೆ ಮತ್ತು ವಿಧವಾ ತಾಯಂದರಿಗೆ ಮತ್ತು ಹೆಣ್ಣು ಮಕ್ಕಳು ಯಾರು ಮದುವೆ ಆಗಿಲ್ಲ ಅವರಿಗೆ ಇವತ್ತು ನಾವು 8 ರೂಪಾಯಿಯನ್ನು ಕೊಡ್ತಾ ಇದ್ದೇವೆ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ 2,500 ರೂಪಾಯಿಗಳನ್ನು ಇವತ್ತು ಆ ಕುಟುಂಬಗಳಿಗೆ ಕೊಡ್ತಕ್ಕಂಥ ಒಂದು ಯೋಜನೆ ಈ ರಾಜ್ಯದಲ್ಲಿ ತರಬೇಕು ಅಂತಕ್ಕಂಥದ್ದು. ಮತ್ತು ನಗರ ಪ್ರದೇಶದಲ್ಲಿ ಯಾವೊಂದು ಬೀದಿ ಬದಿಯ ವ್ಯಾಪಾರಿಗಳಿದ್ದಾರೆ ಆ ಬೀದಿ ಬದಿಯ ವ್ಯಾಪಾರಿಗಳಿಗೆ ಎಲ್ಲ ರೀತಿಯ ಆರ್ಥಿಕ ನೆರವನ್ನು ಕೊಟ್ಟು ತಾವು ನೆಮ್ಮದಿಯಿಂದ ಬದುಕಲಿಕ್ಕೆ ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದೆ. ಇವತ್ತು ಒಂದು ಕಡೆ ಕರೆಂಟ್ ವಿದ್ಯುಚ್ಛಕ್ತಿಯ ಸಮಸ್ಯೆ, ಪಕ್ಕದ ತೆಲಂಗಾಣದಲ್ಲಿ ದಿನಕ್ಕೆ 24 ಗಂಟೆ ಕರೆಂಟಿನೇನು ಕೊಡ್ತಾ ಇದ್ದಾರೆ ರೈತರಿಗೆ. ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ದಿನಕ್ಕೆ 24 ಗಂಟೆಯೂ ನಿರಂತರವಾದಂಥ ವಿದ್ಯುಚ್ಛಕ್ತಿಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಈ ರಾಜ್ಯದಲ್ಲಿ ಜಾರಿಗೆ ತರ್ತೀವಿ ಅಂತಕ್ಕಂಥದ್ದು. ಎನ್ ಪಿ ಎಸ್ ಬಗ್ಗೆ ಏನು ಹೇಳ್ತಾ ಇದ್ದಾರೆ ನಮ್ಮ ಶಿಕ್ಷಕರುಗಳು, 2006ರಲ್ಲಿ ನೇಮಕ ಆಗಿದ್ದೇವೆ, ನಮಗೆ ಎನ್ ಪಿ ಎಸ್ನಿಂದ ದೊಡ್ಡ ಹೊಡೆತ ಬೀಳುತ್ತೆ, ನಮಗೆ ಪಿಂಚಣಿ ದೊರಕಲ್ಲ ಅಂತ ಹೇಳಿ. ಇವತ್ತು ಒಂದು ಮಾತು ಹೇಳ್ತೇನೆ, ಹಿಂದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಾಗ BJP ಸರ್ಕಾರ ಕೇಂದ್ರದಲ್ಲಿ ಈ ಕಾರ್ಯಕ್ರಮವನ್ನು ತಂದಂಥದ್ದು. ಆಗ ಕಾಂಗ್ರೆಸ್ ಸರ್ಕಾರದವ್ರು ಹೇಳಿದ್ರು ಇದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದರು, ಮತ್ತೆ ಹಳೆ ಸಿಸ್ಟಮ್ನ ತರಲಿಕ್ಕಾಗಲ್ಲ OPS ನ ಅಂತ. ಇವತ್ತು ನೀವೇನು ಪ್ರತಿನಿತ್ಯ ನಾವು ಹೋದಂಥ ಪ್ರತಿಯೊಂದು ಪ್ರದೇಶದಲ್ಲಿ ಎನ್ ಪಿ ಎಸ್ ಬಗ್ಗೆ ನಿಮ್ಮ ವಿರೋಧ ವ್ಯಕ್ತಪಡಿಸ್ತಾ ಇದ್ದೀರಿ, ಜನತಾದಳ ಅಧಿಕಾರಕ್ಕೆ ಬಂದರೆ ಮಾತ್ರ ಈ ಎನ್ ಪಿ ಎಸ್ನ ತೆಗೆದು OPS ಕಾರ್ಯಕ್ರಮನ ಮತ್ತೆ ತರಲಿಕ್ಕೆ ಸಾಧ್ಯ. ನಿಮ್ಮ ಬೆಂಬಲ ಜನತಾದಳಕ್ಕಿರಲಿ, ಯಾಕೆಂದರೆ ಶಿಕ್ಷಕರಿಗೆ ದೊಡ್ಡ ಮಟ್ಟದ ಕೊಡುಗೆ ಕೊಟ್ಟಿರ್ತಕ್ಕಂಥದ್ದು ಜನತಾದಳ. ಒಂದು ಬಾರಿ ದೇವೇಗೌಡರು ಪ್ರಧಾನ ಮುಖ್ಯಮಂತ್ರಿಗಳಿದ್ದಾಗ 1,00,000 ಶಿಕ್ಷಕರನ್ನ ನೇಮಕ ಮಾಡಿದ್ರು, ಅದರಲ್ಲಿ 50,000 ಈ ನಾಡಿನ ಹೆಣ್ಣು ಮಕ್ಕಳಿಗೆ ಶಿಕ್ಷಕರಾಗಿ ನೇಮಕ ಮಾಡಿಕೊಟ್ರು. ನಾನು 56,000 ಶಿಕ್ಷಕರ ನೇಮಕ ಮಾಡಿದಾಗ ಅದರಲ್ಲಿ ಸುಮಾರು 25,000 ಹೆಣ್ಣು ಮಕ್ಕಳಿಗೆ ಉದ್ಯೋಗ ಕೊಟ್ಟಿದ್ದೇವೆ, ಗ್ರಾಮೀಣ ಪ್ರದೇಶದ ಹೆಣ್ಣು ಮಕ್ಕಳಿಗೆ. ಇದು ನಾವು ಈ ನಾಡಿನಲ್ಲಿ ಮಹಿಳೆಯರಿಗೆ ಯಾವ ರೀತಿಯ ಒಂದು ಗೌರವವನ್ನು ಕೊಟ್ಟಿದ್ದೇವೆ ಹೇಳಲಿಕ್ಕೆ ಹೋದರೆ ಹಲವಾರು ವಿಷಯಗಳನ್ನು ಹೇಳ್ಬೋದು. ಮತ್ತು ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ರೈತರು ಈಗ ಮತ್ತೇನು ಸಾಲಗಾರರಾಗಿ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ. ಮೊನ್ನೆ ಕಲಬುರಗಿನಲ್ಲಿ ಕಳೆದ 20 ದಿವಸದಲ್ಲಿ 25 ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ನಮ್ಮ ರೈತ ಕುಟುಂಬದವರು. ಅದಷ್ಟೇ ಅಲ್ಲ, ಕಿರಾಣಿ ಅಂಗಡಿ ಮಾಲೀಕರುಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಕಲಬುರಗಿನಲ್ಲಿ. ಇದೆಲ್ಲವನ್ನು ಗಮನಿಸಿ ನಮ್ಮ ರೈತ ಬಂಧುಗಳಿಗೆ ಮುಂದಿನ ಮಳೆಗಾಲ ಪ್ರಾರಂಭ ಆದಾಗ ನಿರಂತರವಾಗಿ ನಮ್ಮ ಪಕ್ಷದ ಒಂದು ಪ್ರಮುಖ ಕಾರ್ಯಕ್ರಮ ನಿಮ್ಮ ಒಂದು ಬಿತ್ತನೆ ಬೀಜ ಮತ್ತು ಗೊಬ್ಬರಕ್ಕೆ ಮತ್ತು ಆಯಾ ವರ್ಷದ ಖರ್ಚು ವೆಚ್ಚಗಳಿಗೆ ಸರ್ಕಾರದ ವತಿಯಿಂದಲೇ ಸಂಪೂರ್ಣ ಹಣವನ್ನು ನಿಮಗೆ ಉಚಿತವಾಗಿ ಕೊಟ್ಟು ರೈತರು ಬ್ಯಾಂಕ್ಗಳಲ್ಲಿ ಸಾಲವನ್ನು ಪಡೆಯಬೇಕಾಗಿಲ್ಲ. ರೈತರು ಬ್ಯಾಂಕ್ಗಳಲ್ಲಿ ಖಾಸಗಿಯವರಿಂದ ಸಾಲ ಪಡೆದಿದೆ, ಸಂಪೂರ್ಣವಾಗಿ ಸರ್ಕಾರದಿಂದ. ಈ ಒಂದು ಶಾಶ್ವತವಾದ ಕಾರ್ಯಕ್ರಮವನ್ನು ತರೋದಷ್ಟೇ ಅಲ್ಲ, ಯಾವ ಬಿಜಾಪುರ ಜಿಲ್ಲೆಯಲ್ಲಿ ನಮ್ಮ ದ್ರಾಕ್ಷಿ ಬೆಳೆಯನ್ನು ಹೆಚ್ಚಿನ ರೀತಿಯಲ್ಲಿ ಬೆಳೀತಾ ಇದ್ದೀರಿ, ಪ್ರತಿ ಗ್ರಾಮ ಪಂಚಾಯಿತಿಯ ಕೇಂದ್ರದಲ್ಲಿ ಒಂದು ಕೋಲ್ಡ್ ಸ್ಟೇಜ್ಗಳನ್ನು ಪ್ರಾರಂಭ ಮಾಡ್ತೀವಿ. ಅದಷ್ಟೇ ಅಲ್ಲ, ಗೋಡನ್ಗಳನ್ನು ನಿರ್ಮಾಣ ಮಾಡಿ ಬೆಲೆ ಕಡಿಮೆ ಇದ್ದಾಗ ಕೋಲ್ಡ್ ಸ್ಟೋರೇಜ್ನಲ್ಲಿ ಗೋಡನ್ಗಳಲ್ಲಿ ಇಟ್ಕೊಳ್ತಕ್ಕಂಥದ್ದಕ್ಕೆ ಅವಕಾಶಗಳನ್ನು ಕೊಟ್ಟು ಎಲ್ಲ ರೀತಿಯ ಸೌಲಭ್ಯಗಳು. ಯಾಕೆಂದರೆ ನಾನು ಚರ್ಚೆ ಮಾಡಬೇಕು ಅಂದರೆ ಈ 5 ಪಂಚರತ್ನ ಕಾರ್ಯಕ್ರಮ 5 ಗಂಟೆಗಳ ಕಾಲ ಮಾತಾಡಬೇಕು, ಒಂದೊಂದು ಕಾರ್ಯಕ್ರಮಕ್ಕೆ 1 ಗಂಟೆ ನಿಮ್ಮ ಮುಂದೆ ವಿವರಣೆ ಕೊಡಬೇಕು. ಈ ಬಿಸಿಲಿನಲ್ಲಿ ಇಷ್ಟೆಲ್ಲ ಮೆರವಣಿಗೆಯಲ್ಲಿ ಬಂದಿದ್ದೀರಿ, ನಮ್ಮ ರಾಜಗೌಡರು ಇನ್ನೂ ಹಲವಾರು ಹಳ್ಳಿಗಳಿಗೆ ಭೇಟಿ ಕೊಡ್ತಕ್ಕಂಥ ಕಾರ್ಯಕ್ರಮ ಎತ್ತಿದ್ದಾರೆ. ಇವತ್ತು ದೇವರ ಇಪ್ಪರಿಗೆ ಹಲವಾರು ಹಳ್ಳಿಗಳಿಗೆ ಸುಮಾರು 100-120 ಕಿಲೋಮೀಟ್ರು ನಮ್ಮ ರಥಯಾತ್ರೆಯ ಕಾರ್ಯಕ್ರಮ ಇದೆ. ಈಗ ಸಭೆಯ ನಂತರ ನಾವು ಹಳ್ಳಿಗಳ ಮೇಲೆ ಹೀಗೆ ನಾವು ಹೊರಡ್ತಾ ಇದ್ದೇವೆ. ಆಮೇಲೆ ಕೆಲವರಿಗೆ ನಾನು ಸಾಲ ಮನ್ನಾ ಮಾಡಿದಂಥದ್ರಲ್ಲಿ ಸುಮಾರು 2,00,000 ರೈತರಿಗೆ ಹಣ BJP ಸರ್ಕಾರ ಬಂದು ಕೊಟ್ಟಿಲ್ಲ, ನಾನು ಕೊಟ್ಟಂಥ ಹಣವನ್ನು ಬೇರೆ ಕಡೆ ಡೈವರ್ಟ್ ಮಾಡಿದ್ದಾರೆ. ಸರ್ಕಾರ ಬಂದು ಮರಗಳಿಗೆ ಯಾವ ರೈತರಿಗೆ ನಮ್ಮ ಸ್ಕೀಮ್ನಲ್ಲಿ ಸಾಲ ಮನ್ನಾ ಆಗಿಲ್ಲ ಅವರೆಲ್ಲರಿಗೂ ಪುನಃ ಹಣವನ್ನು ಕೊಡಿಸ್ಕೊಡ್ತಕ್ಕಂಥದ್ದು ನನ್ನ ಜವಾಬ್ದಾರಿ. ಸುಮಾರು 2,00,000 ನಾಡಿನ ರೈತರಿಗೆ ಸಾಲ ಕೊಡಬೇಕಾಗಿದೆ, ಮನ್ನಾ ಆಗಬೇಕು. ಅದರಿಂದ ಇವತ್ತು ನಿಮ್ಮಗಳ ಆಶೀರ್ವಾದ. ರಾಜುಗೌಡರು ಕಳೆದ ಚುನಾವಣೆಯಲ್ಲಿ ಅತ್ಯಂತ ಕಡಿಮೆ ಅಂತರದಲ್ಲಿ ಸೋತಿದ್ದಾರೆ, ಕೇವಲ 2,000 ಮತದಲ್ಲಿ ಸೋತಿದ್ದಾರೆ. ಸೋತ ನಂತರವೂ
ನಿಮ್ಮ ಜೊತೆ ನಿಮ್ಮ ಮನೆಯ ಮಗನ ರೀತಿ ಅವರೇನು ಕೆಲಸ ಮಾಡಿದ್ದಾರೆ ಈ ಚುನಾವಣೆಯಲ್ಲಿ ಅವರನ್ನು ಅತ್ಯಂತ ಹೆಚ್ಚಿನ ಬಹುಮತದಲ್ಲಿ ಆಯ್ಕೆ ಮಾಡಬೇಕು ಅಂತ ಹೇಳಿ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡಿ ಮತ್ತೊಮ್ಮೆ ಇಲ್ಲಿ ನಡೆದಿರ್ತಕ್ಕಂಥ ನಮ್ಮ ತಾಯಂದರು ದಯವಿಟ್ಟು ತೊಂದರೆ ಕೊಟ್ಟಿದ್ದೀವಿ ನಿಮಗೆ ಸ್ವಲ್ಪ ನಮ್ಮ ಮಕ್ಕಳನ್ನು ತೊಂದರೆ ಕೊಟ್ಟಿದ್ದೇವೆ ಕ್ಷಮಿಸ್ಬಿಡಿ ನಿಮ್ಮ ಋಣ ತೀರಿಸ್ತೀವಿ ನಿಮ್ಮ ಬಡತನ ಹೋಗಲಾಡಿಸಿ ಒಳ್ಳೆಯ ಕಾರ್ಯಕ್ರಮ ಕೊಟ್ಟು ನಿಮ್ಮ ಬದುಕನ್ನು ಸರಿಪಡಿಸ್ಕೊಡ್ತೀವಿ ಆ ಸಮಸ್ಯೆ ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲರಿಗೂ ನಾನು ಕೃತಜ್ಞತೆ ಸಲ್ಲಿಸಿ ಎರಡು ಮಾತು ಮುಗಿಸ್ತೇನೆ